Okay, so student A is estide 3.01 ide inon 2.9 inde puna student B is estide 3.05 matte 2.95 ide. Okay, so voice scales tilla joragi voice scales ide iga so slow kelustide tumba slow kelustidya jora kuga yes sir kelustha illa ellarigu adhe problem idya बेरेवर क्लियर केळिस्तिदे वायसो यस सर ओके ओके सो हागाद्रे इल्ली नीवु ऑब्जर्व माडि कोट्टिरोदेनु 3.0 ग्राम कोट्टिरोदु नमगे 3.0 ग्राम कोट्टिरोदु सो इदक्के क्लोजेस्ट मत्ते इरुवंतद्दु नावु चेक माडबेकु सो याव ऑप्शन करेक्ट आगुत्ते इदरल्ली बी हां ऑप्शन बी एनिदे अदु करेक्ट अल्वा फार्मूला so n formula degree Fahrenheit is equal to degree Fahrenheit is equal to 95 degree Celsius plus yes 32 32 so n sir kelustirilla first one inverse alla heli sir one nimisha ee kelustide nimge nan maatadtirodu ha yes sir kelustide earphone use ha sari I kelthina one nimisha so degree Fahrenheit estide nodi 200 ide is equal to 9/5 degree celsius ne kandidebeku plus 32 so degree celsius estu anta find out mandre estu baruthe answer 93.3 degree celsius yes 93.3 93.3 baru check maadidira yes sir so that is right okay सो फर्स्ट क्वेश्चन नोडी अदे फर्स्ट क्वेश्चन अल्ली एनिदे सो 3.0 ಗೆ 3.0 ಗೆ ಯಾವುದು ಕ್ಲೋಸೆಸ್ಟ್ ವ್ಯಾಲ್ಯೂ ಇದೆ ಮತ್ತೆ ಯಾವುದು ನಮಗೆ ಅಲ್ಲಿ ಕ್ಲೋಸ್ನೆಸ್ ಮತ್ತೆ ಅಗ್ರಿಮೆಂಟ್ ಮಾಡ್ತಿದೆ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಚೆಕ್ ಮಾಡಬೇಕು ಸೊ 3.0 ಕೊಟ್ಟಿದ್ದಾರೆ ಅಂದ್ರೆ ಸೊ ಇಲ್ಲಿ ನಮಗೆ 3.0 ದಲ್ಲಿ ನೀವು ನೋಡಬಹುದು सो 3.0 ದಲ್ಲಿ ನೋಡಿದ್ರೆ ಅದಕ್ಕೆ ಕ್ಲೋಸೆಸ್ಟ್ ನೋಡಿ 3.01 ಮತ್ತೆ 2.9 ಅದು ಅಕ್ಯುರೇಟ್ ಇದೆ ಇದು ಕೂಡ 3.05 ಮತ್ತೆ 2.95 ಇದೆ ಅದು ಕೂಡ ಅಕ್ಯುರೇಟ್ ಇದೆ 0.10 ಅಥವಾ 0.05 ಅಷ್ಟೇ ಡಿಫರೆನ್ಸ್ ಇರುವಂತದ್ದು ಸೋ ಅದರಿಂದ ದೇ ಆರ್ ಗೋಯಿಂಗ್ ಟು ಬಿ ಅಕ್ಯುರೇಟ್ ಮತ್ತೆ ಆ ಎರಡು ವ್ಯಾಲ್ಯೂಸ್ ಏನು ಬರ್ತಿದೆ ದೇ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಅ ಸೇಮ್ ಕ್ಲೋಸೆಸ್ಟ್ ವ್ಯಾಲ್ಯೂಸ್ ಎರಡಕ್ಕೂನು 3.01 ಗೂ 2.9 ಗೂ ಜಾಸ್ತಿ ಡಿಫರೆನ್ಸ್ ಇಲ್ಲ ಅದೇ ತರ 3.05 ಗೂ 2.95 ಗೂ ಜಾಸ್ತಿ ಡಿಫರೆನ್ಸ್ ಇಲ್ಲ सो अक्यूरेट मत्ते प्रिसाइज आगुत्ते सर अल ऑप्शनल रिजल्ट ऑफ स्टूडेंट ए अंत अष्टे अल्वा कोट्टिरोदु बी कोट्टिल्ल अल्वा कोट्टिदरप्प नोडु स्टूडेंट्स ऑफ रिजल्ट्स ऑफ स्टूडेंट बी नु इदे नोडु आयतु अंद्रे एने तगोळ्ळोण ओकेना करेक्ट हेळिदु एने तगोंड्रे रिजल्ट ऑफ स्टूडेंट ए इज बोथ प्रिसाइज एंड अक्यूरेट अल्वा actually B ತಗೊಂಡ್ರೂ B ದ ಏನು ಬರುತ್ತೆ ಆಲ್ಮೋಸ್ಟ್ ಕ್ಲೋಸ್ ಇದೆ ಬಟ್ ಪ್ರಾಬ್ಲಮ್ ಇಲ್ಲ ಅದನ್ನ ಬೇಕಾದ್ರೆ ನೆಗ್ಲೆಕ್ಟ್ ಮಾಡಬಹುದು ಓಕೆ ಸೋ ಆಪ್ಷನ್ B ಇಸ್ ರೈಟ್ ಓಕೆ ಸರ್ ಓಕೆ ಸೋ ನೆಕ್ಸ್ಟ್ ಈ ಪ್ರಾಬ್ಲಮ್ ಮಾಡಿದೀವಾ ದ ಡೆನ್ಸಿಟಿ ಆಫ್ ಎ ಸೊಲ್ಯೂಷನ್ ಸೋ ಡೆನ್ಸಿಟಿ ಆಫ್ ದ ಸೊಲ್ಯೂಷನ್ ಏನು ಡೆನ್ಸಿಟಿ ಫಾರ್ಮುಲಾ ಇದೆ ಅಲ್ವಾ ನಮಗೆ मास बाय 7 ग्राम ಅಲ್ವಾ ಡೆನ್ಸಿಟಿ ಕೊಟ್ಟಿದ್ದಾರೆ ಎಷ್ಟು 3.12 ವಾಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಮಾಸ್ ಕೊಟ್ಟಿದ್ದಾರೆ 1.5 ml ರೈಟ್ ಸೋ ಏನು ಕಂಡುಹಿಡಿಬೇಕು ನಾವು ಹಾಗಾದ್ರೆ ವಾಲ್ಯೂಮ್ ಕಂಡುಹಿಡಿಬೇಕು ಹೌದಾ ಎಸ್ ಸರ್ ಸೋ ಎಷ್ಟು ಬರುತ್ತೆ ಆನ್ಸರ್ ಇಲ್ಲಿ 4.7 4.7 ಬರುತ್ತೆ ಎಲ್ಲರಿಗೂ ಸೊ
ಸಾಲ್ವ್ ಡಿಸ ಸಾಲ್ವ್ ಮಾಡಿದಿರಾ ಅದು ಓಕೆ ಸೊ ನೀವು ಅದನ್ನ ಆಕ್ಚುಲಿ ನಿಮ್ಗೆ ಸಾಲ್ವ್ ಮಾಡಿದಾಗ 0.47 ತಾನೆ ಬರೋದು ಹೌದಾ ಇಲ್ವಾ 0.47 ಬಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಕನ್ವರ್ಟ್ ಮಾಡ್ಬೇಕಲ್ವಾ ಅದನ್ನ ಸೊ ಅವಾಗ ನೀವು 0.47 ಇದ್ರೆ ಅದೇನ್ ಮಾಡ್ತೀರಾ ಒಂದು ಪಾಯಿಂಟ್ ಶಿಫ್ಟ್ ಮಾಡ್ತೀರಾ 4.7 ಗ್ರಾಮ್ ಅಂತ ಬರ್ಕೋತೀವಿ ಇಲ್ಲಿ ಪವರ್ ಏನಾದ್ರೂ ಕೊಟ್ಟಿದ್ದೀರಾ ಪಕ್ಕದಲ್ಲಿ ಬರಿಬೋದಿತ್ತು ಪವರ್ ಏನೋ ಕೊಟ್ಟಿದ್ದಿರೋದ್ರಿಂದ ಆಪ್ಷನ್ ಏನೇ ಕರೆಕ್ಟ್ ಆಗುತ್ತೆ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ಸೊ ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗಿದೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎ ಕಾಂಪೌಂಡ್ ಇಸ್ ಇನ್ಕರೆಕ್ಟ್ ಯಾವ್ದು ಕರೆಕ್ಟ್ ಬಿ ಆಪ್ಷನ್ ಬಿ ಆಪ್ಷನ್ ಬಿ ಎಸ್ ಓಕೆ ಸೊ ಆಪ್ಷನ್ ಬಿ ಇಸ್ ರೈಟ್ ಗೊತ್ತಿದೆ ಅಲ್ವಾ ಅದು ಕಾಂಪೌಂಡ್ ಕೆನಾಟ್ ಬಿ ಸಪರೇಟೆಡ್ ಇಟ್ಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಫಿಸಿಕಲ್ ಮೆಥಡ್ಸ್ ವಿ ಡಿಸ್ಕಸ್ ಮಾಡಿದ್ವಿ ನಾವು ಓಕೆ ಇನ್ ವಿಚ್ ಫಿನಾಮಿನ ವಾಟರ್ ಚೇಂಜಸ್ ಇನ್ ಟು ವಾಟರ್ ವೇಪರ್ ಯಾವ ಫಿನಾಮಿನಾದಿಂದ ವಾಟರ್ ವಾಟರ್ ವೇಪರ್ ಆಗೋದು ಸೊ ಅದು ಗೊತ್ತಿದೆ ಬಾಯ್ಲ್ ಮಾಡಿದಾಗ ವಾಟರ್ ವೇಪರ್ ಆಗಲ್ವಾ ಯಾವಾಗ ಸೊ ವಾಟರ್ ನ ಬಾಯ್ಲ್ ಮಾಡಿದಾಗ ನೀವು ಬಾಯ್ಲ್ ಮಾಡಿದಾಗ ವಾಟರ್ ಬಾಯ್ಲ್ ಆಗುತ್ತೆ ಬಟ್ ಆ ಪ್ರೋಸೆಸ್ ಅಲ್ಲಿ ನಮ್ಗೆ ಏನಾಗ್ಬೇಕು ವಾಟರ್ ಚೇಂಜಸ್ ಟು ವಾಟರ್ ವೇಪರ್ ಆ ಕೇಸ್ ಅಲ್ಲಿ ಎವಾಪರೇಷನ್ ಮಾಡಿದಾಗನೆ ನಮ್ಗೆ ಅದು ಚೇಂಜಸ್ ಆಗೋದು ಅಂದ್ರೆ ಆ ಪ್ರೋಸೆಸ್ ಗೆ ನಾವೇನಂತ ಕರಿತೀವಿ ಎವಾಪರೇಷನ್ ಅಂತ ಕರಿತೀವಿ ಅಲ್ವಾ ಬಿಲೋ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಎಬೋವ್ ಬಾಯ್ಲಿಂಗ್ ಪಾಯಿಂಟ್ ಆದಾಗ ಬೇರೆ ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಆದಾಗ ಬೇರೆ ಅಲ್ವಾ ನೀವು ಎಬೋವ್ ಬಾಯ್ಲಿಂಗ್ ಪಾಯಿಂಟ್ ಹೋಗ್ಬೇಕಾದಾಗ ಬಾಯ್ಲಿಂಗ್ ನೋಡ್ಬೇಕು ಅಲ್ವಾ ಈಗ ವಾಟರ್ ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟ್ ಚೇಂಜ್ ಆಗ್ತಿದೆ ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟ್ ಚೇಂಜ್ ಆದ್ರೆ ಅದನ್ನ ಎವಾಪರೇಷನ್ ಅಂತ ತಾನೆ ಕರೆಯೋದು ನಾವು ಹಾಗೆ ಅದು ವೇಪರ್ ಸ್ಟೇಟ್ ಇಂದ ಮತ್ತೆ ಕಂಡೆನ್ಸ್ ಆಗಿ ಲಿಕ್ವಿಡ್ ಸ್ಟೇಟ್ ಬಂದಾಗ ಅದನ್ನ ಕಂಡೆನ್ಸೇಷನ್ ಅಂತ ಕರಿತೀವಿ ಅಂದ್ರೆ ಅಪ್ರಾಪ್ರಿಯೇಟ್ ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ ಅಂತ ಯೋಚನೆ ಮಾಡ್ಬೇಕು ಯಾಕಂದ್ರೆ ಬಾಯ್ಲಿಂಗು ಅಥವಾ ಕೂಲಿಂಗ್ ಮಾಡ್ಬೇಕಾಗುತ್ತೆ ಬಟ್ ಅಪ್ರಾಪ್ರಿಯೇಟ್ ಆಗಿ ಅದಕ್ಕೆ ಡೆಫಿನೇಷನ್ ಏನ್ ಹೇಳ್ತೀವಿ ಎವಾಪರೇಷನ್ ಅಂತ ಕರಿತೀವಿ ಸೊ ಹಾಗಾಗಿ ಅದು ಮ್ಯಾಕ್ಸಿಮಮ್ ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಸರ್ ಕಂಡೀಷನ್ ಇದ್ರೆ ಯಾವ್ದಪ್ಪ ಸರ್ ಬಿ ಆಪ್ಷನ್ ಬಿ ಆಪ್ಷನ್ ಏನು ಕಂಡೆನ್ಸೇಷನ್ ಇದು ಕೂಲಿಂಗ್ ಮಾಡ್ತೀವಿ ಯಾವಾಗ 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 ರಿವರ್ಸ್ ಆಗುತ್ತೆ ವಾಟರ್ ವೇಪರ್ ಇಂದ ವಾಟರ್ ಬರುತ್ತೆ ಅದು ಕಂಡೆನ್ಸೇಷನ್ ಪ್ರೋಸೆಸ್ ರಿವರ್ಸ್ ಅಲ್ಲ ಹಿಂಗ್ ಹೋದ್ರೆ ಎವಾಪರೇಷನ್ ಓಕೆ ಸೊ ನೆಕ್ಸ್ಟ್ ವಾಲ್ಯೂಮ್ ಆಕ್ಯುಪೈಡ್ ಬೈ ಒನ್ ಮಾಲಿಕ್ಯೂಲ್ ಆಫ್ ವಾಟರ್ ಎಷ್ಟು ಬಂದಿದೆ 3.0 ಬಂದಿದೆ ಮೈನಸ್ 23 ಸಿಎಂ ಕ್ಯೂಬ್ ಬಂದಿದೆ ಅಲ್ವಾ ಎಸ್ ಸೊ ಇಲ್ಲಿ ಅವ್ರೇನ್ ಕೇಳಿದರೆ ನಮ್ಗೆ ಡೆನ್ಸಿಟಿ ಇಸ್ ಇಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಕೇಳಿದ್ರೆ ಸೊ ವಾಲ್ಯೂಮ್ ಇಸ್ ಇಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ ಬರ್ಕೋತೀವಲ್ವಾ ರೈಟ್ ಓಕೆ ಸೊ ಇಲ್ಲಿ ಡೆನ್ಸಿಟಿ ಅವ್ರು ಕೊಟ್ಬಿಟ್ಟಿದಾರ ಒನ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಹಾಗಾದ್ರೆ ಒನ್ ಮಾಲಿಕ್ಯೂಲ್ ಆಫ್ ವಾಟರ್ ಎಷ್ಟಿದೆ ವಾಟ್ ಟು ಫೈಂಡ್ ಔಟ್ ವಾಲ್ಯೂಮ್ ಅಲ್ವಾ ಹೇಗ್ ಮಾಡ್ಬೋದು ಇದನ್ನ ಹೇಗ್ ಬರುತ್ತೆ
ಯಾರು ಮಾಡಿಲ್ವಾ ಇದನ್ನ ಮಾಡಿದ್ರೆ ಮಾಡಿಲ್ವಾ ಅದಕ್ಕೆ ಇಲ್ಲಿ ನೋಡಿ ಡೆನ್ಸಿಟಿ ಕೊಟ್ಟಿದಾರಲ್ವಾ ಡೆನ್ಸಿಟಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 1 g/cm³ ಕೊಟ್ಟಿದ್ದಾರೆ ಹೌದಾ ಒಂದು ಮೋಲ್ ಆಫ್ ವಾಟರ್ ಅಂದ್ರೆ ಇದ್ರದ್ದು ಮಾಸ್ ಎಷ್ಟಾಯ್ತು ಮೋಲಾರ್ ಮಾಸ್ 18 g ಆಗುತ್ತಾ ಆಗುತ್ತಾ ಇಲ್ವಾ ಕ್ಲಿಯರ್ ನಮ್ಗೇನ್ ಗೊತ್ತು ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ ಹೌದಾ ಸೊ ವಾಲ್ಯೂಮ್ ಎಷ್ಟು ಬರುತ್ತೆ 18 ಬರುತ್ತಾ ಇಲ್ವಾ ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆದ್ರೆ 18 cm³ per mole ಅಂತ ಬರುತ್ತೆ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ನಿಮ್ಗೆ ನೋಡಿ ಡೆನ್ಸಿಟಿ ಕೊಟ್ಟಿದ್ದಾರೆ ಮಾಲಿಕ್ಯುಲ್ ಆಫ್ ವಾಟರ್ H2O ಎಷ್ಟು 2H ಅಂದ್ರೆ 2 + oxygen 16 ಇಸ್ ಈಕ್ವಲ್ ಟು ಬರುತ್ತಲ್ವಾ ಸೊ ಅದನ್ನ ಬರ್ಕೊಂಡಿದೀನಿ 18 g/mole ಅಂತ ಓಕೆ ಮೋಲಾರ್ ಮೋಲಾರ್ ಮಾಸ್ ಮಾಲಿಕ್ಯುಲರ್ ಮಾಸ್ ಎಲ್ಲ ಸ್ಟಡಿ ಮಾಡಿದ್ವಲ್ಲ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಅದು ಓಕೆ ಸೊ ಈಗ ನನಗೆ ಸಿಕ್ಕಿರೋದು 1 molecule ವಾಲ್ಯೂಮ್ ಅಂತ ಗೊತ್ತಾಗ್ಬೇಕು ನನಗೆ ಸೊ ನಾವ್ ಹ್ಯಾವ್ ಟು ಚೆಕ್ 1 molecule ವಾಲ್ಯೂಮ್ ಎಷ್ಟು ಅಂತ ಅಲ್ವಾ ಹೌದಾ ಇಲ್ವಾ ಒಂದು ಮಾಲಿಕ್ಯೂಲ್ ಸೊ 1 molecule ಆಫ್ ವಾಟರ್ ಏನಾಗಿರ್ತದೆ ನನಗೆ ಆಲ್ವೇಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಅವಗಾಡ್ರೊ ನಂಬರ್ಸ್ ಅಲ್ವಾ ಅಲ್ವಾ ಹೇಳಿದೆ ನಾನು 1 molecule ಆಫ್ ವಾಟರ್ ಅಲ್ಲಿ ಎಷ್ಟಿದೆ ವಾಟರ್ ಹೇಳಿ ಅಂದ್ರೆ ಎಷ್ಟು ಹೇಳ್ತೀವಿ ನಾವು ಅವಗಾಡ್ರೊ ನಂಬರ್ ಅಂತ ಹೇಳ್ತಿದ್ವೋ ಇಲ್ಲ ಅಲ್ವಾ ಸೊ ಆಗ ಏನ್ ಮಾಡ್ತೀವಿ ನಾವು ಈ ವಾಲ್ಯೂಮ್ ನ ಡಿವೈಡೆಡ್ ಬೈ ಅವಗಾಡ್ರೊ ನಂಬರ್ ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ 18 / 6.022 × 10⁻¹⁰ ಮೈನಸ್ ಮೈನಸ್ ಅಲ್ಲ ಪಾಸಿಟಿವ್ 23 ಬರುತ್ತೆ ರೈಟ್ ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ 2.989 ಬರುತ್ತೆ ಇಂಟು 10⁻²⁻³ ಬರುತ್ತೆ ಓಕೆ ಅದನ್ನ ನಾವು ಅಪ್ರಾಕ್ಸಿಮೇಟ್ಲಿ ಏನ್ ಮಾಡ್ತೀವಿ 3.0 × 10⁻²⁻³ ರೌಂಡ್ ಆಫ್ ಮಾಡ್ಬೋದಾ ರೌಂಡ್ ಆಫ್ ಮಾಡಿದಾರೆ 3.0 ರೌಂಡ್ ಆಫ್ ಮಾಡಿ ಬರ್ತಿದ್ರೆ ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆಗುತ್ತೆ ಗೊತ್ತಾಯ್ತಾ ಯಾರು ಗೊತ್ತಾಗ್ಲಿಲ್ಲ ಕೇಳಿ ಗೊತ್ತಾಯ್ತು ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಅಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಪ್ಷನ್ ಯಾವುದು ಆಪ್ಷನ್ ಸಿ ಎಸ್ ಆಪ್ಷನ್ ಸಿ ಇಸ್ ರೈಟ್ ಆಪ್ಷನ್ ಸಿ ಓಕೆ ಗುಡ್ ಸೊ ಇನ್ ದ ಫೈನಲ್ ಆನ್ಸರ್ ಟು ಎಕ್ಸ್ಪ್ರೆಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟನ್ನು ಸಾಲ್ವ್ ಮಾಡಬೇಕು ಹೇಳಪ್ಪ ಹೇಳಪ್ಪ ಡೌಟ್ ಇದೆ ಸರ್ ಹೇಳಪ್ಪ 500 ಇದೆಯಲ್ಲ ಸರ್ ಅಲ್ಲಿ 5000 ಇದೆಯಲ್ವಾ ಅಲ್ಲಿ ಪಾಯಿಂಟ್ ಇಲ್ಲ ಸೊ ಅದು 1 ಆಗಬೇಕಲ್ವಾ 1 ಆಗಬೇಕಲ್ವಾ ಸರ್ ಅಲ್ಲಿ ಪಾಯಿಂಟ್ ಇಲ್ವಾ ಇಲ್ಲ ಸರ್ ಆಪ್ಷನ್ ಅಲ್ಲಿ ಇಲ್ಲ ರೈಟ್ ಸೈಡ್ ಹೋಗಿ ಪಾಯಿಂಟ್ ಇದ್ರೆ ಮಾತ್ರ 4 ಆಗೋದು ನೀ ಹೇಳಿದ್ ಕರೆಕ್ಟ್ ಬಟ್ ಮೋಸ್ಟ್ಲಿ ಇಲ್ಲಿ ಪಾಯಿಂಟ್ ಮಿಸ್ ಆಗಿರಬೇಕು ಓಕೆ ಸರ್ ನಾವು ಬೇರೆ ಅಲ್ಲ ಈಗ ಆಕ್ಚುಲಿ ಈಗ ನೀವು ಈಗ ಬೇರೆ ಯಾವ್ದು ಚೂಸ್ ಮಾಡಬಹುದು ಇಲ್ಲಿ ನೋಡಿ 4 4 4 3 4 4 1 ಇದೆಯಾ ನೋ ಸರ್ 4 4 4 ಆಪ್ಷನ್ ಇಲ್ವಲ್ಲ ಆಪ್ಷನ್ ಇದ್ದಿದ್ರೆ ನೀವು ಹಾಕ್ಬೋದಿತ್ತು ಈಗ ನೋಡಿ ಇಲ್ಲಿ 4 ಇದೆ ಇಲ್ಲೂ 4 ಇದೆ ನೆಕ್ಸ್ಟ್ ಅಲ್ಲಿ 4 ಬಂದಿದೆ ಈಗ ಇಲ್ಲಿ ನೀವು ಹೇಳ್ದಂಗೆನೆ ಇದು 4 ಇದು 4 ಅಂದ್ರೆ ನೆಕ್ಸ್ಟ್ 1 ಅಂತ ಬಂದಿದ್ರೆ ಇಲ್ಲಿ ಯಾವ್ದಾದ್ರು ಆಪ್ಷನ್ ಕ್ಲಿಕ್ ಮಾಡಬಹುದಿತ್ತು ಆಪ್ಷನ್ ಇಲ್ವಲ್ಲ ಇಲ್ಲಿ ಓಕೆ ಓಕೆ ಬಿಡಿ ಅದೇನ್ ಮಾಡಕ್ ಆಗಲ್ಲ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ನೋಡೋಣ ಅದೇನಾದ್ರು ವ್ಯವಸ್ಥೆ ಮಾಡಕ್ ಆಗುತ್ತೆ ಬಟ್ ಇಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ ಪಾಯಿಂಟ್ ಶುಡ್ ಬಿ ದೇರ್
ಪಾಯಿಂಟ್ ಯಾಕೆಂದ್ರೆ ಸಮ್ ಎಲ್ಲಾ ಸತಿನೂ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬಟ್ ಸಮ್ಟೈಮ್ಸ್ ಈ ತರ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ ಬಟ್ ಆಪ್ಷನ್ಸ್ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಫೋರ್ ಫೋರ್ ಆಪ್ಷನ್ ಇಲ್ಲ ಅವನು ಸೊ ನಿಮ್ಗೆ ಇರೋದು ಇದೆ ಇದೊಂದೇ ಆಪ್ಷನ್ ಬೇರೆ ಯಾವ್ದೇ ತಗೊಂಡ್ರೆ ನಿಮ್ಗೆ ತಪ್ಪಾಗುತ್ತೆ ಸೊ ಅದಕ್ಕೆ ಯು ಕ್ಯಾನ್ ಈಸಿಲಿ ಗೋ ಫಾರ್ ದಿಸ್ ಓಕೆ ಸೊ ಇಲ್ಲಿ ನೀವು ಇದನ್ನ ಸಾಲ್ವ್ ಮಾಡ್ಬೇಕು ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ಇದನ್ನ ಸಾಲ್ವ್ ಮಾಡಿ ಓಕೆ ಸೊ ಅದನ್ನ ನೀವು ಅಲ್ಲಿ ಸಾಲ್ವ್ ಮಾಡ್ಬೇಕಿದ್ದಾನೆ ಇದನ್ನ ಸಾಲ್ವ್ ಮಾಡಿದ್ರ ಯಾರಾದ್ರು ಸಾಲ್ವ್ ಮಾಡಿದ್ರ ಇದನ್ನ ಎಸ್ ಸರ್ ಈಕ್ವೇಶನ್ ಎಷ್ಟು ಬಂತ ಆನ್ಸರ್ ಬರುತ್ತೆ ಓಕೆ ಎಷ್ಟನೇ ಕ್ವೆಶನ್ ಇದು ಲೆವೆಂತ್ ಒನ್ ಏಯ್ತ್ ಒನ್ ಅಲ್ವಾ ಆಪ್ಷನ್ ಸಿ ಇಸ್ ರೈಟ್ ಓಕೆ ಆಪ್ಷನ್ ಸಿ ಇಸ್ ರೈಟ್ ಓಕೆ ಸೊ ಅದನ್ನ ಸಾಲ್ವ್ ಮಾಡ್ಬೇಕು ನೀವು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಅದ್ರಲ್ಲಿ ಸಿಗ್ನಿಫಿಕೆಂಟ್ ಎಷ್ಟು ಫೈಂಡ್ ಔಟ್ ಮಾಡ್ಬೇಕು ಅಷ್ಟೇ ಸಾಲ್ವ್ ಮಾಡೋದಕ್ಕೆ ನೀವು ಓಕೆ ಸೊ ನೆಕ್ಸ್ಟ್ ನೈನ್ತ್ ಒನ್ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ಕರೆಕ್ಟ್ ವಾಟರ್ ಇಸ್ ಅ ಕಾಂಪೌಂಡ್ ಅಂಡ್ ನೈಟ್ರೋಜನ್ ಇಸ್ ಅನ್ ಎಲಿಮೆಂಟ್ ಎಸ್ ರೈಟ್ ಸೊ ಆಪ್ಷನ್ ಡಿ ಇಸ್ ರೈಟ್ ಸೊ ನೆಕ್ಸ್ಟ್ ಹೋಗೋಣ ಈಗ ಇಲ್ಲಿ ಏನ್ ಮಾಡಿದ್ದಾರೆ ಸ್ಯಾಂಪಲ್ ಆಫ್ ವೆಯ್ಟ್ ಯೂಸಿಂಗ್ ಟೂ ಡಿಫ್ರೆಂಟ್ ಬ್ಯಾಲೆನ್ಸಸ್ ಓಕೆ ಸೊ ಟೂ ಡಿಫ್ರೆಂಟ್ ಬ್ಯಾಲೆನ್ಸಸ್ ನಾವು ಇದು ಮಾಡ್ಕೊಂಡಿದ್ದಾರೆ ದ ರಿಸಲ್ಟ್ ವೇರ್ 3.929 ಅಂಡ್ 4.0 ಹೌ ದ ವೆಯ್ಟ್ ಆಫ್ ದ ಸ್ಯಾಂಪಲ್ ಬಿ ರಿಪೋರ್ಟೆಡ್ ಓಕೆನಾ ಹೇಗೆ ರಿಪೋರ್ಟ್ ಮಾಡ್ತೀರಾ ನೀವು ನನಗೆ ಈಗ ಇದನ್ನ ನೀವು ವೆಯ್ಟ್ ಕೊಟ್ಟಿದ್ದೀನಿ ಬ್ಯಾಲೆನ್ಸ್ ಎರಡು ಒಂದೇ ವೆಯ್ಟ್ ಬಟ್ ಡಿಫ್ರೆಂಟ್ ಬ್ಯಾಲೆನ್ಸಸ್ ಯೂಸ್ ಮಾಡಿದೀವಿ ರಿಪೋರ್ಟ್ ಮಾಡ್ಬೇಕಾದ್ರೆ ಹೇಗ್ ರಿಪೋರ್ಟ್ ಮಾಡ್ತೀವಿ ನಾವು 3.93 ಗ್ರಾಮ್ ಅಲ್ವಾ ಈಗ 3.93 ಮಾಡ್ಬೋದಲ್ವಾ ಇದನ್ನ ಇದು ಲಾಸ್ಟ್ ನೋಡಿ ಲಾಸ್ಟ್ ಏನಿದೆ 5 ಗಿಂತ ಜಾಸ್ತಿ ಇದೆ ಸೊ ಇದೇನಾಗುತ್ತೆ ನೆಕ್ಸ್ಟ್ ಡಿಜಿಟ್ ಗೆ ಹೋಗುತ್ತಲ್ವಾ ಇನ್ಕ್ರೀಸ್ ಆಗುತ್ತಲ್ವಾ ಸೊ 3.93 ಇದನ್ ಬರೀತೀವಾ 9 to 9 ಬರೆದ್ರೆ ಅದೇ ಸೇಮ್ ಆಗುತ್ತಲ್ವಾ ಅದೇ ಸೇಮ್ ಆಗುತ್ತೆ 3 ಗ್ರಾಮ್ ಬರೆಯಕ್ ಆಗಲ್ಲ ತುಂಬಾ ಕಮ್ಮಿ ಆಯ್ತು 3.9 ಬರೆದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನಮ್ಗೆ ಡೆಸಿಮಲ್ ಆದ್ಮೇಲೆ 1 digit ಇದೆ ಬರೀಬಹುದು ಬಟ್ ನಮ್ಗೆ 4.0 ಕ್ಲೋಸೆಸ್ಟ್ ವ್ಯಾಲ್ಯೂ ಯಾವುದು 3.93 ತಾನೆ 3.93 ಕ್ಲೋಸೆಸ್ಟ್ ಇದೆ ಸೊ ಅದಕ್ಕೆ ಇದನ್ನ ನಾವು ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡ್ತೀವಿ ಸೊ ಯೂಸಿಂಗ್ ದಿಸ್ ವಿ ಆರ್ ಗೋಯಿಂಗ್ ಟು ರಿಪೋರ್ಟ್ ಕ್ಲಿಯರ್ ಸೊ ನೆಕ್ಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಫಾರ್ ದ 3 ಆಪ್ಷನ್ ಸಿ 161 0.161 0.0161 3 ಬರುತ್ತಾ ಎಸ್ ಸೊ 3 ಇಸ್ ಅ ಸರ್ 3 3 4 ಆಗಲ್ಲಪ್ಪ ಎಲ್ಲದರಲ್ಲೂ ಮೂರೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋದು ನೋಡು 161 161 161 ಅಲ್ವಾ ಸರ್ ನಾನ್ ಜೀರೋ ಹಾ ಹೌದು ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ ನೋಡಿ ಸೊ ಆಪ್ಷನ್ ಸಿ ಇಸ್ ರೈಟ್ ಅದಕ್ಕೆ
ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಓಕೆ ಓಕೆ ಸೊ ಈಗ ನೋಡಿ, ಇಫ್ ದ ವ್ಯಾಲ್ಯೂಸ್ ಆಫ್ ಎನ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ 6.23 ಅಂಡ್ ರಿಸಲ್ಟ್ ರಿಪೋರ್ಟೆಡ್ ಬೈ 3 ಸ್ಟೂಡೆಂಟ್ಸ್ ಎಕ್ಸ್ ವೈ ಮತ್ತೆ ಝೆಡ್, ಎಕ್ಸ್ 6.18 ಅಂಡ್ 6.28, ವೈ 6.20 ಅಂಡ್ 6.023, ಝೆಡ್ 6.22 ಅಂಡ್ 6.24. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಇಸ್ ಕರೆಕ್ಟ್ ನೋಡ್ಬೇಕು ಅಲ್ವಾ. ಸೊ ನಮ್ಗೆ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಎಷ್ಟಿದೆ? ಹಾ, 6.23 ಇದೆ ಅಲ್ವಾ. ಹಾ, ಇದಕ್ಕೆ ನೋಡ್ಬೇಕು ಈಗ, ಎಕ್ಸ್ ದು 6.18 ಮತ್ತೆ 6.28 ಇದೆ. ಸೊ ಫಸ್ಟ್ ಆಪ್ಷನ್ ಅಲ್ಲಿ ನೋಡೋದಾದ್ರೆ ಎಕ್ಸ್ ಇಸ್ ಪ್ರಿಸೈಸ್ ಅಂತ ಹೇಳ್ತಿದಾರೆ. ಎಕ್ಸ್ ಪ್ರಿಸೈಸ್ ಇದೆಯಾ? ನೋ, ನೋ, ಪ್ರಿಸೈಸ್ ಇಲ್ವೇ ಇಲ್ಲ. ಸೊ ಆಪ್ಷನ್ ಏನ ನೆಗ್ಲೆಕ್ಟ್ ಮಾಡ್ಬಿಡೋಣ. ನೆಕ್ಸ್ಟ್ ಹೋಗೋಣ. ಎಕ್ಸ್ ಇಸ್ ಪುನಃ ಪ್ರಿಸೈಸ್ ಅಂತಾರೆ, ಇದು ಆಗಲ್ಲ. ಬೋತ್ ಎಕ್ಸ್ ಅಂಡ್ ಝೆಡ್ ಆರ್ ಪ್ರಿಸೈಸ್ ಅಂತಿದ್ದಾರೆ. ಝೆಡ್ ಇದೆ, ಹೌದಾ? ಝೆಡ್ ಇದೆ ಬಟ್ ಎಕ್ಸ್ ಇಲ್ಲ. ಸೊ ಅದನ್ನು ಕೂಡ ಎಲಿಮಿನೇಟ್ ಮಾಡಿ. ಈಗ ಎಕ್ಸ್ ಅಂಡ್ ವೈ ನೀದರ್ ಪ್ರಿಸೈಸ್ ನಾರ್ ಅಕ್ಯುರೇಟ್, ಕರೆಕ್ಟಾ? ಇವು ಪ್ರಿಸೈಸ್ ಇಲ್ಲ ಅಕ್ಯುರೇಟ್ ಇಲ್ಲ ಅಲ್ವಾ. 6.20, 6.0, 6.18, 6.2 ತಪ್ಪಲ್ವಾ? ಎರಡುವೆ ಪ್ರಿಸೈಸ್ ಇಲ್ಲ ಅಕ್ಯುರೇಟ್ ಇಲ್ಲ, ಹೌದಾ? ಸರ್. ಸೊ ಯಾವ್ದು? ಝೆಡ್ ಮಾತ್ರ ಪ್ರಿಸೈಸ್ ಇದೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನಿಮ್ಗೆ? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ಗೋಯಿಂಗ್ ಟು ಬಿ ರೈಟ್. ಕ್ಲಿಯರ್ ಆಯ್ತಾ? ಓಕೆ, ಗುಡ್. ಸೊ ಇದು ನೀವು ಸಿಂಪಲ್ ಆಗಿ ಮಾಡ್ಬಿಡ್ತೀರಪ್ಪ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ 2, 3, 4, 5 ಕರೆಕ್ಟಾ? ಎಸ್ ಅಣ್ಣ. ಸೊ ಆಪ್ಷನ್ ಎ ಇಸ್ ರೈಟ್ ಹಿಯರ್, ನೋ ಪ್ರಾಬ್ಲಮ್. ಸೊ ಇನ್ ವಾಟ್ ಟೈಪ್ ಆಫ್ ಮಿಕ್ಸ್ಚರ್ ಆರ್ ದ ಸಬ್ಸ್ಟೆನ್ಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್? ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಆಪ್ಷನ್ ಎ ಕರೆಕ್ಟ್ ಅಲ್ಲಿಗೆ. ಎಸ್ ಸರ್. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್, ಅಮಾಂಗ್ ದ ಫಾಲೋಯಿಂಗ್ ಅನ್ ಎಲಿಮೆಂಟ್ ಈಸ್ ಗ್ರಾಫೈಟ್. ಗ್ರಾಫೈಟ್ ಅಲ್ವಾ. ಸೊ ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಮಿಲ್ಕ್ ಎಲಿಮೆಂಟ್ ಆಗುತ್ತಾ? ನೋ, ಆಗಲ್ಲ ಅಲ್ವಾ. ನೋ ಸರ್. ಟೇಬಲ್ ಸಾಲ್ಟ್? ನೋ ಸರ್. ಸ್ಟೀಲ್? ನೋ ಸರ್. ಗೊತ್ತಿದೆ ತಾನೇ ಏನಕ್ಕೆ ಆಗಲ್ಲ ಇವೆಲ್ಲ ಮೂರು ಅಂತ? ಎನ್ಎಸ್ಎಲ್ ಅಂದ್ರೆ ಟೇಬಲ್ ಸಾಲ್ಟ್ ಅಂದ್ರೆ ಎನ್ಎಸ್ಎಲ್ ಕಾಂಪೌಂಡ್. ಕಾಂಪೌಂಡ್ ಸ್ಟೀಲ್ ಅಂದಾಗ ಐರನ್ ಜೊತೆ ಕಾರ್ಬನ್ ಕೂಡ ಇರುತ್ತೆ. ಹೌದು, ಹೆಟ್ರೋಜಿನಿಯಸ್. ಹೆಟ್ರೋಜಿನಿಯಸ್ ಮಿಲ್ಕ್ ಕೊಲೈಡ್, ಕೊಲೈಡ್ ಸೊಲ್ಯೂಷನ್. ಸೊ ಅದರಿಂದ ಅದರಲ್ಲಿ ಬೇರೆ ಕಾಂಪೋನೆಂಟ್ಸ್, ಸ್ಯಾಚುರೇಟೆಡ್ ಫ್ಯಾಟ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತಲ್ವಾ ಮಿಲ್ಕ್ ಒಳಗಡೆ. ಹಾಗಾಗಿ ಅದು ಆಪ್ಷನ್. ಸೊ ಆಪ್ಷನ್ ಡಿ ಗ್ರಾಫೈಟ್ ಅಲ್ಲಿ ಯಾವ್ದಿರುತ್ತೆ? ಗ್ರಾಫೈಟ್ ಅಲ್ಲಿ ಏನಿರುತ್ತೆ, ಯಾವ ಎಲಿಮೆಂಟ್? ಕಾರ್ಬನ್ ಎಲಿಮೆಂಟ್. ಕಾರ್ಬನ್ ಓನ್ಲಿ, ಅದೊಂದೇ ಅಲ್ಲ ಇರೋದು ಕಾರ್ಬನ್. ಸೊ ದಟ್ ಓನ್ಲಿ ವಿಲ್ ಬಿ ಪ್ರೆಸೆಂಟ್. ಅರ್ಥ ಆಗಿದ್ಯಾ? ಎಸ್ ಸರ್. ಎಷ್ಟು ಜನಕ್ಕೆ ಔಟ್ ಆಫ್ ಔಟ್ ಬಂದಿದೆ? ಸೊ ಯಾರು 32 ರೆಸ್ಪಾನ್ಸ್ ಬಂದಿದೆ ಈಗ ನನಗೆ ಆಲ್ರೆಡಿ. ಓಕೆ ಸರ್, ನಾವ್ ಇಲ್ಲಿ ಸಬ್ಮಿಟ್ ಮಾಡಾಗಿದೆ ಸರ್. ಇದನ್ನ ಏನಾದ್ರೂ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಅಪ್ಲೋಡ್ ಮಾಡಬೇಕಾ? ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸಾಕು ಇನ್ನೇನು. ಓಕೆ ಸರ್, ಅದೆಲ್ಲ ಟಿಕ್ ಮಾಡಿ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದ್ರೆ ಸಾಕು. ಓಕೆ ಸರ್. 6th ಅಂತ ಹೇಳಿ. 6th ಅಲ್ಲ. ಇದಾ ಸರ್? ಇದಲ್ಲ. ಯಾವ್ದಪ್ಪ? ಅದೇ ಸಿಗ್ನಿಫಿಕೆಂಟ್ ಝೀರೋ. ಇದಾ? ಇದೇನಾ ಈ ಕ್ವಶನ? ಹಾ ಸರ್, ಇದೆ. ಹಾ, ಇಲ್ಲಿ ಅದೇ ಇಲ್ಲೊಂದು ಡೆಸಿಮಲ್ ಮಿಸ್ ಆಗಿದೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇಲ್ಲಿ 4 ಬರಬೇಕು ಆಕ್ಚುಲಿ. ಓಕೆ. ಸೊ ಸಿನ್ಸ್ ಅದು ಮಿಸ್ ಆಗಿರೋದ್ರಿಂದ ಇಲ್ಲಿ ನೀವು ಕೆಲವರು 4 ಅಂತ ಬರ್ದಿರ, 1 ಅಂತ ಮೆನ್ಷನ್ ಮಾಡಿದೀರ. ಬಟ್ 1 ಅಂತ ಮೆನ್ಷನ್ ಮಾಡಿದ್ರು ಇಲ್ಲಿ ಯಾವ ಆಪ್ಷನ್ ಇಲ್ಲ ವಿತ್ ರೆಸ್ಪೆಕ್ಟ್ ಟು ದಿಸ್. ಯಾಕೆ ಇಲ್ಲಿ ನೋಡಿ, ಇಲ್ಲಿ ಇಟ್ಸ್ ವೆರಿ ಕ್ಲಿಯರ್ ಇಟ್ ಇಸ್ 4 ಅಂಡ್ ಇಯರ್ ಇಟ್ ಇಸ್ ವೆರಿ ಕ್ಲಿಯರ್ ಇಟ್ ಇಸ್ 4. ಯಾಕೆಂದ್ರೆ ಇದು 10 raised to 23 ಇರೋದು, 10 to the power of 23. ಇದು ಗೂಗಲ್ ಫಾರ್ಮ್ಸ್ ಅಲ್ಲಿ ಬರೀಬೇಕಾದ್ರೆ ಹಿಂಗ್ ಪವರ್ ಅಲ್ಲಿ ಬರಲ್ಲ ಅದು.
ಸೊ ಹಾಗಾಗಿ ಇದು 10^23 ಅಂತ ಬರ್ತಿದ್ದಾರೆ. ನೆಕ್ಸ್ಟ್ 5000 ಗೆ ಡೆಸಿಮಲ್ ಇದ್ದಾಗ 4 ತಗೋಬೇಕು. ಸೊ ಇಲ್ಲೂ ಕೂಡ ಆಕ್ಚುಲಿ ಇಟ್ ವಿಲ್ ಬಿಕಮ್ 4, ಯಾಕೆಂದ್ರೆ 4-4-1 ಅನ್ನೋ ಆಪ್ಷನ್ ಇಲ್ಲ ನಮ್ಗೆ, ನಮ್ಗೆ ಇರೋದು ಯಾವುದು 4-4 ಅಂತ ಆಪ್ಷನ್. ಸೊ ಈ ಆಪ್ಷನ್ ಇಲ್ಲ ಅಂದ್ಮೇಲೆ ಇಟ್ ಶುಡ್ ಬಿ ದಿಸ್ ಒನ್ ಅನ್ಲಿ ಕರೆಕ್ಟ್, ಬೇರೆ ಆಪ್ಷನ್ಸ್ ಯಾವ್ದು ಆಗಲ್ಲ ನೋಡಿ. 3-4 ಅಂತ ಇದು ಇದು ಆಗಲ್ಲ, 4-3 ಅಂತ ಇದು ಇದು ಆಗಲ್ಲ, 3-4 ಅಂತ ಇದು ಆಗಲ್ಲ, ರೈಟ್? ಸೊ ಇದೊಂದೇ ಆಪ್ಷನ್ ಆಗಲ್ಲ. ಗೊತ್ತಾಯ್ತಾ ಸರ್? ಸರ್ ನೆಕ್ಸ್ಟ್ ಟೈಮ್ ಇಂದ ನಂಬರ್ಸ್ ಹಾಕ್ಬಿಡಿ ಸರ್ ಕ್ವೆಶ್ಚನ್ಸ್ ಗೆ. ನಂಬರ್ಸ್ ಹಾಕ್ಬೇಡಿ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಈ ಚಾಪ್ಟರ್ ಅಲ್ಲಿ ಇರೋದೇ ಜಾಸ್ತಿ ನಂಬರ್ಸ್ ಗಳೇ. ಹಾಗಲ್ಲ, ಕ್ವೆಶ್ಚನ್ ನಂಬರ್ ಇದೇ ತರ ನಿಮ್ಗೆ ಇನ್ನು ಫಾರ್ ಎವ್ರಿ ಮಾಕ್ ಟೆಸ್ಟ್ ಇಟ್ ವಿಲ್ ಬಿ ಲೈಕ್ ದಿಸ್ ಒನ್. ಓಕೆ ಸರ್, ಸೊ ಇನ್ ದಿಸ್ ಪ್ರೊಸೆಸ್ ಓನ್ಲಿ ಎವ್ರಿ ಟೈಮ್ ದ ಮಾಕ್ ಟೆಸ್ಟ್ ವಿಲ್ ಟೇಕ್ ಪ್ಲೇಸ್. ಸೊ ಅದೇ ರೀತಿ ನೀವು ಅಟೆಂಡ್ ಮಾಡಿದ ತಕ್ಷಣ ನಾವು ಅದು ಏನೋ ಒಂದ್ಸತಿ ಆ ಕ್ವೆಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿ ಆನ್ಸರ್ಸ್ ಫೈಂಡ್ ಔಟ್ ಮಾಡ್ತೀವಿ. ಅಂಡ್ ದೆನ್ ಅದೇ ರೀತಿ ನಿಮ್ಗೆ ರಿಸಲ್ಟ್ ಗಳನ್ನ ವಿಲ್ ಶೇರ್. ಸೊ ಬೇರೆ